ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತುಂಬಾ ಈಸಿ ಆದಂತ ಅಷ್ಟೇ ರುಚಿಯಾದಂತಹ ರೆಸಿಪಿನ ಮಾಡ್ತಾ ಇದೀವಿ. ಅದ್ ಯಾವ್ದು ಅಂತಂದ್ರೆ, ಹೌದು, ನಿಂಬೆಹಣ್ಣಿನ ಚಿತ್ರಾನ್ನ. ಅದನ್ನ ಹೇಗ್ ಮಾಡುವುದು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು: ಕರಿಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಂ, ಹಸಿರು ಮೆಣಸಿನಕಾಯಿ, ಕಾಯಿ ತುರಿ, ನಿಂಬೆಹಣ್ಣು, ಗೋಡಂಬಿ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಅರಿಶಿಣ, ಕಡಲೆಕಾಯಿ ಬೀಜ, ಅಕ್ಕಿ, ನೀರು ಮತ್ತು ಎಣ್ಣೆ. ನೋಡ್ಲಿಕ್ಕೆ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಅನ್ನಿಸ್ಬಹುದು, ಆದ್ರೆ ಈಸಿನಲ್ಲೇ ಈಸಿ ಆದಂತಹ ರೆಸಿಪಿ ಈ ಚಿತ್ರಾನ್ನ. ಹೇಗ್ ಮಾಡೋದು ಅಂತ ಈಗ ನೋಡೋಣ. ನಾವಿಲ್ಲಿ ಈ ಕಪ್ನಲ್ಲಿ ಒಂದು ಕಪ್ ಅಕ್ಕಿಯನ್ನ ತೊಳೆದು ಇಟ್ಕೊಂಡಿದೀವಿ. ಈಗ ಅದೇ ಕಪ್ನಲ್ಲಿ 3 ಕಪ್ ನೀರನ್ನ ಸೇರಿಸ್ತಾ ಇದೀವಿ. ಹಾಗೆ ಈ ಅನ್ನಕ್ಕಿಟ್ಟಾಗ ಇದಕ್ಕೆ ಒಂದು 1/4 ಟೀಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ಅನ್ನ ಉದುರುದ್ರಾಗತ್ತೆ. ಚಿತ್ರಾನ್ನಕ್ಕೆ ಅನ್ನ ಉದುರುದ್ರಾಗಿರ್ಬೇಕು, ಹಾಗಾಗಿ ಚುರಿಚೂರು ತುಪ್ಪನ ಸೇರಿಸಿದ್ದೀನಿ. ಈಗ ಇದನ್ನ ನಾವು 3 ವಿಷಲ್ಗಳವರೆಗೆ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಇದೀಗ 3 ವಿಷಲ್ಗಳು ಆಗಿದೆ. ಈಗ ಸ್ಟೌ ಅನ್ನ ಆಫ್ ಮಾಡಿಕೊಂಡು ಕುಕ್ಕರ್ನ ಕೂಲ್ ಆಗ್ಲಿಕ್ಕೆ ಬಿಡೋಣ. ಒಂದು ಥಿಕ್ ಬಾಟಮ್ ಪ್ಯಾನ್ ಅನ್ನ ಇಟ್ಕೊಂಡು ಸುಮಾರು 4-5 ಟೀಸ್ಪೂನ್ ಕುಕಿಂಗ್ ಆಯಿಲ್ನ ಹಾಕೊಳ್ತಾ ಇದ್ದೀವಿ. ಎಣ್ಣೆ ಇದೀಗ ಕಾದಿದೆ. 1/2 ಟೀಸ್ಪೂನ್ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿದ ನಂತರ 1 ಟೀಸ್ಪೂನ್ ಕಡಲೆಬೇಳೆ, 1/4 ಟೀಸ್ಪೂನ್ ಉದ್ದಿನ ಬೇಳೆ, ಹಾಗೆ ನಾವು ಇಟ್ಕೊಂಡಿದ್ದಂತಹ ಕಡಲೆಕಾಯಿ ಬೀಜ, ಚಿಟಿಕೆ ಅರಿಶಿನ ಪುಡಿ, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಈ ಮೆಣಸಿನಕಾಯಿ ಸ್ವಲ್ಪ ಕಲರ್ ಲೈಟ್ ಆಗಬೇಕು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನ ಬೇಳೆ ಅದೆಲ್ಲ ಹೊಂಬಣ್ಣಕ್ಕೆ ಬಂದಿದೆ, ಮತ್ತೆ ಮೆಣಸಿನಕಾಯಿ ಕೂಡ ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಕಾಣಿಸ್ತಾ ಇರಬಹುದು. ಈಗ ಅದಕ್ಕೆ ಈರುಳ್ಳಿ ಸೇರಿಸೋಣ. ಈ ಈರುಳ್ಳಿ ಎಲ್ಲ ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ. ಈ ಸಮಯದಲ್ಲಿ ನಾವು ಕ್ಯಾಪ್ಸಿಕಂ ಹಾಕೊಳ್ಳೋಣ. ನಾವು ಅರಿಶಿನ ಹಾಕಿರೋದ್ರಿಂದ ಈ ಒಗ್ಗರಣೆ ಒಂಥರ ಲೈಟ್ ಯೆಲ್ಲೋ ಕಲರ್ ಬಂದಿರುತ್ತೆ, ಅದೇ ಕಲರ್ ನಮ್ಮ ಚಿತ್ರಾನ್ನಕ್ಕೂ ಕೂಡ ಬರುತ್ತೆ. ಹಾಗಾಗಿ ಅರಿಶಿನದ ಪುಡಿ ತುಂಬಾ ಇಂಪಾರ್ಟೆಂಟ್ ಈ ಚಿತ್ರಾನ್ನದಲ್ಲಿ. ನಿಮ್ಗೆ ಕ್ಯಾಪ್ಸಿಕಂ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಇದೊಂದು ಸ್ಟೆಪ್ನ ಸ್ಕಿಪ್ ಮಾಡ್ಕೊಳ್ಬಹುದು, ಕ್ಯಾಪ್ಸಿಕಂ ಇಲ್ದಲೇನು ಮಾಡ್ಕೊಳ್ಬಹುದು. ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಕ್ಯಾಪ್ಸಿಕಂನ ಆ್ಯಡ್ ಮಾಡ್ತೀನಿ. ಈಗ ಕ್ಯಾಪ್ಸಿಕಂ ಆಗಿದೆ, ನಾವು ಇಟ್ಕೊಂಡಿದ್ದಂತಹ ಕಾಯಿತುರಿಯನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಕಾಯಿತುರಿ ಹಾಕಿದ್ಮೇಲೆ ಜಾಸ್ತಿ ಟೈಮ್ ಇದನ್ನ ಸ್ಟವ್ ಮೇಲೆ ಇಡೋ ಅವಶ್ಯಕತೆ ಇಲ್ಲ, ಆಫ್ ಮಾಡಿಬಿಡ್ತೀನಿ ಫ್ಲೇಮ್ನ ನಾನು. ಮತ್ತೆ ಈ ಒಗ್ಗರಣೆ ಕೂಲ್ ಆಗ್ಲಿಕ್ಕೆ ನಾವು ಸೈಡಲ್ಲಿ ಇಟ್ಕೊಳ್ಳೋಣ. ಇದು ಕೂಲ್ ಆದ ನಂತರ ಇದನ್ನ ನಾವು ಅನ್ನಕ್ಕೆ ಸೇರಿಸ್ಕೊಳ್ಬಹುದು. ಆ ಒಗ್ಗರಣೆನ ಮಾಡಿ ಇಟ್ಕೊಂಡ ನಂತರ ಒಂದು ಸಾಸ್ ಪ್ಯಾನ್ ನಲ್ಲಿ ನಾನು 1 ಟೀಸ್ಪೂನ್ ಅಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ಈ ತುಪ್ಪ ಕಾದ ನಂತರ ನಾವು ಇಟ್ಕೊಂಡಿದ್ದಂತಹ ಗೋಡಂಬಿಯ ಚೂರುಗಳನ್ನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದ್ರೆ ಆ ಒಗ್ಗರಣೆ ಜೊತೆನೆ ಮಾಡ್ಕೊಳ್ಬಹುದು, ಬಟ್ ನಾನು ಈ ರೀತಿ ತುಪ್ಪದಲ್ಲಿ ಸಪ್ರೇಟ್ ಆಗಿ ಇದನ್ನ ಫ್ರೈ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಆಡ್ ಮಾಡ್ತೀನಿ. ಅದೊಂಥರ ಕ್ರಿಸ್ಪಿ ಆಗಿರುತ್ತೆ ಗೋಡಂಬಿ ಅಂತ. ಈಗ ತುಪ್ಪ ಕಾದಿದೆ, ಈ ಗೋಡಂಬಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಬೇಕು ಈ ಗೋಡಂಬಿ. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡು ಚಿತ್ರಾನ್ನ ಎಲ್ಲ ರೆಡಿ ಆದ್ಮೇಲೆ ಲಾಸ್ಟ್ ಅಲ್ಲಿ ಅದ್ರ ಮೇಲೆ ಇದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದೀಗ ನೀವು ನೋಡಬಹುದು ಗೋಡಂಬಿಯ ಬಣ್ಣ ಲೈಟ್ ಆಗಿ ಚೇಂಜ್ ಆಗಿದೆ. ಮತ್ತೆ ಇದೇ ಸಾಸ್ ಪ್ಯಾನ್ ನಲ್ಲಿ ಬಿಟ್ರೆ ಅದು ಇನ್ನೂ ಜಾಸ್ತಿ ಬ್ರೌನ್ ಆಗಿಬಿಡುತ್ತೆ. ಸೊ ನಾನೀಗ ಇದರಿಂದ ಇದನ್ನ 1 ಕಪ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ಟೌನ ಆಫ್ ಮಾಡ್ಕೊಂಡು ಬಿಡ್ತೀನಿ. ನಾವು ಅನ್ನ ಮಾಡ್ಕೊಂಡಿದ್ವಲ್ಲ, ಅದನ್ನ ಸುಮಾರು 5-10 ನಿಮಿಷಗಳ ಕಾಲ ಈ ರೀತಿ ಒಂದು ದೊಡ್ಡ ಪ್ಲೇಟ್ ನಲ್ಲಿ ಆರ್ ಹಾಕೊಂಡಿದೀವಿ. ಒಂದು ಪ್ಲೇಟ್ನಲ್ಲೋ ಬೇಸಿನಲ್ಲೋ ಈ ರೀತಿ ಅನ್ನನ ಆರ್ ಹಾಕೊಳ್ಳೋದ್ರಿಂದ ಅದು ಅಂಟಂಟ್ ಆಗಲ್ಲ, ಈ ರೀತಿ ಉದುರುದ್ರಾಗ್ ಬರುತ್ತೆ. ಈಗ ನಾವು ಮಾಡ್ಕೊಂಡಿದ್ದಂತಹ ಒಗ್ಗರಣೆನ ಈ ಚಿತ್ರಾನ್ನದ ಮೇಲೆ ಸೇರಿಸ್ಕೊಳ್ಳೋಣ. ಹಾಗೆ ಕರ್ದಿಟ್ಕೊಂಡಿದ್ದಂತಹ ಗೋಡಂಬಿ ಸೇರಿಸ್ತಾ ಇದೀವಿ.
ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀವಿ. ನಾನು ಎರಡು ಹೋಳ್ ನಿಂಬೆಹಣ್ಣು ಇಟ್ಕೊಂಡಿದ್ದೆ, ಅದನ್ನು ಫುಲ್ ಇದಕ್ಕೆ ಹಿಂಡ್ಕೊಳ್ಬೇಕು. ನಿಂಬೆಹಣ್ಣಿನ ಚಿತ್ರಾನ್ನ ಆಗಿರೋದ್ರಿಂದ ನಿಂಬೆಹಣ್ಣು ಚೆನ್ನಾಗಿ ಬೀಳ್ಬೇಕು ಇದಕ್ಕೆ, ಇಲ್ಲಾಂದರೆ ಹುಳಿ ಅಂಶ ಇಲ್ಲ ಅಂದರೆ ಆ ಟೇಸ್ಟ್ ಬರಲ್ಲ. ಇದನ್ನು ಎಷ್ಟೇನೋ ಸ್ಪೂನಲ್ಲಿ ಕಲಸಿದ್ರೂ ಇದರ ಒರಿಜಿನಲ್ ಟೇಸ್ಟ್ ಬರಬೇಕು ಅಂದರೆ ನೀಟಾಗಿ ಕೈ ತೊಳ್ಕೊಂಡು ಕೈಯಲ್ಲಿ ಇದನ್ನು ಕಲಸಿದ್ರೇ ಆ ಒರಿಜಿನಲ್ ಟೇಸ್ಟ್ ಬರೋಕ್ಕೆ ಸಾಧ್ಯ. ಸ್ಪೂನಲ್ಲಿ ಅಷ್ಟು ಚೆನ್ನಾಗಿ ಅದು ಬೆರೆತ್ಕೊಳ್ಳಲ್ಲ. ಹಾಗಾಗಿ ಕಲಸುವಾಗ ಈ ರೀತಿ ಹಳ್ಳಾಗಿ ಕಲಸಿ ಜಾಸ್ತಿ ಪ್ರೆಸ್ ಮಾಡಿ ಅನ್ನದಗಳನ್ನ ಕಲಸ್ಲಿಕ್ಕೆ ಹೋಗಬೇಡಿ. ಹುಳಿ ಉಪ್ಪು ಖಾರ ಎಲ್ಲ ಸಮನಾಗಿದ್ರೆ ಚಿತ್ರಾನ್ನ ಯಾವ ದೊಡ್ಡ ರೆಸಿಪಿಗಿಂತನೂ ಕಡಿಮೆ ಇರಲ್ಲ. ಮಾಡ್ಲಿಕ್ಕೆ ತುಂಬ ಸುಲಭ ಮತ್ತು ತಿನ್ಲಿಕ್ಕೆ ಅಷ್ಟೇ ಟೇಸ್ಟಿ ಆದಂತಹ ಲಂಚ್ ಬಾಕ್ಸಿಗೆ ಕಳಿಸ್ಲಿಕ್ಕೆ ಇರಬಹುದು ಅಥವಾ ಬೆಳಗ್ಗೆ ಟಿಫನ್ ಕಮ್ ಲಂಚ್ಗೆ ಮಾಡೋಕ್ಕಿರ್ಬೋದು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದೇ ಚಿತ್ರಾನ್ನನ ನೀವು ಆನಿಯನ್ ಇಲ್ದಲೇ ಮಾಡ್ಕೊಳ್ಬಹುದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದೀಗ ನಮ್ಮ ಇವತ್ತಿನ ರೆಸಿಪಿ ನಿಂಬೆಹಣ್ಣಿನ ಚಿತ್ರಾನ್ನ ತಯಾರಾಗಿದೆ. ಹುಳಿ ಉಪ್ಪು ಖಾರ ಎಲ್ಲ ಸಮನಾಗಿದೆ. ತುಂಬ ಸುಲಭವಾಗಿ ಮಾಡುವಂತಹ ರುಚಿಯಾದ ಈ ನಿಂಬೆಹಣ್ಣಿನ ಚಿತ್ರಾನ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.